ಹೇಳಿದ್ದು. ನಮಸ್ಕಾರ, ನಾನು ಕುಮಾರ್ ಅಂತ. ಕೇಳೋದು ಏನು ಇಲ್ಲ, ವ್ಯವಸಾಯ ಮಾಡೋದು ಜೀವನ. ಎಲ್ಲರೂ ಕೇಳಿದ್ರು, ನಾನು ಕೇಳಿದ್ದೀನಿ, ಕೇಳೋದು ಏನಿಲ್ಲ. ಮತ್ತೆ ಬರ್ತಾ ಇಲ್ಲ. ಅದು ಬಾಳೆ ತೋಟ ನಂಜನಗೂಡು ತಿಳಿಸಿರ್ತೀನಲ್ಲ ವಿಡಿಯೋನ. ಕುಮಾರ್ ಅಂತ. ಏನ ಸಮಾಚಾರ? ಏನಿಲ್ಲ, ಎಲ್ಲ ಹೇಳ್ಬೇಕು. ಈ ಕೇಳೋದೇನೂ ಇಲ್ಲ ವಿಚಾರ. ರೈತರಿಗೆ, ರೈತನೇ ಬೆಳೀತದೆ ದೇಶದ ಬೆನ್ನೆಲುಬು ಆಗಿರೋದ್ರಿಂದ ನಾವು ಸಾಕಷ್ಟು ಜನರಿಗೆ ನಿಮ್ಮಿಂದ ಒಂದ್ ಸ್ವಲ್ಪ ಮಾಹಿತಿ ತಿಳಿದು ಜನರಿಗೆ ಆದಷ್ಟು ನಾವು ಶೇರ್ ಮಾಡ್ತಾ ಇರ್ತೀವಿ ಕೆಲವು ವಿಚಾರಗಳನ್ನ. ಕೋಪನೇ ಕೋಪ ಅನ್ನೋದು ಪಾತಿ ಅಂತ ನೀವ್ ಹೇಳಿದ್ರ. ಸಾಲ ಅನ್ನೋದು ದುಃಖ, ನೆಟ್ಟ ದುಃಖ, ಕೆಲವು ಬಾಯ್ಪಾಠ ಮಾಡ್ಬಿಟ್ಟು ಮನ್ಸಲ್ಲಿ ಎಲ್ಲ ಇದೆ ಮನ್ಸಲ್ಲಿ. ಸಮಾಜ ಸುಧಾರಣೆ ಮಾಡಕ್ಕೆ ನಾವೇನ್ ಸಮಾಜ ಸುಧಾರಕರಲ್ಲ. ರೈತನಾಗಿ ನಾವು ಸಾಧ್ಯವಾದಷ್ಟು ನಮ್ಮ ಆಜುಬಾಜು ದವ್ರನ್ನ ಸ್ವಲ್ಪ ಸರ್ಪಾಸುವಂತ ಪ್ರಯತ್ನ ಪಟ್ಟುವೆ. ಪ್ರಯತ್ನ ಫಲ ನಿಧಾನ ವ್ಯವಸಾಯ ತರನೇ. ಅದನ್ನ ಅಂದ್ರೆ ಇವತ್ ಹಾಕಿ ಮರ ನಾಳೆ ಫಲ ಕೊಡಲ್ವಲ್ಲ, ಆ ಭಾವನೆಗಳು ತಿಳ್ಕೊಂಡಿದ್ದೀನಿ. ಅದು ತಮ್ಮ ಒಂದು ಹಿರಿಯರ ಅನುಭವದಿಂದ. ಶುಂಠಿ ಬಾಳೆ ಕಬ್ಬು ಬೆಳೆಸ್ತೀವಿ, ಅದ್ರ ಜೊತೆಗೆ ಒಂದೊಂದ್ ಸಣ್ಣ ಪುಟ್ಟ ಮಾಡಿದ ಸ್ವಾರ್ಥ ಮನುಷ್ಯನ ಜೀವನ ಗೊತ್ತ ನಶ್ವರ ಏನಿಲ್ಲ. ಮನುಷ್ಯ ಹುಟ್ಟರದೇ ಒಂದಲ್ಲ ಒಂದಿನ ಅವನು ಜಪ್ಸಿ ಹೋಗ್ತಾನೆ. ಅದ್ರಲ್ಲಿ ಏನು ಮಾಡಿಲ್ಲ, ನನ್ನ ಭಾವನೆ ನಮ್ಮ ಹತ್ರ ಶೇರ್ ಮಾಡ್ಕೊಂಡೆ ಅಷ್ಟೇ. ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಗೊಬ್ಬರ ಬೀಳತ್ತಪ್ಪ ಸತ್ತ ಮೇಲೆ ಇನ್ನೊಂದಕ್ಕೆ ಗೊಬ್ಬರ ಆಗತ್ತೆ ಮರಿಗಳಿಗೆ. ಅದ್ ಹಂಗೆ ಬಿಟ್ಬಿಡು, ಜಾಗ ಕಡಿಮೆ ಆಗತ್ತ ನಿಂಗೆ ಅದನ್ ಹಂಗೆ ಬಿಟ್ರೆ. ಕೇಳಿದಾಗ ಯಾವ್ದು ಮನುಷ್ಯನ್ಗಲ್ಲ, ತನ್ನಷ್ಟಕ್ಕೆ ತಾನೇ ತನ್ನ ವಂಶ ಅಭಿವೃದ್ಧಿ ಬಾಳೆ ಬೆಳಕೋಸ್ಕರ ಮರಿಗಳು ಹುಟ್ಟುತ್ತೆ. ಆದ್ರೆ ಮನುಷ್ಯ ಸ್ವಾರ್ಥದಿಂದ ಅದನ್ನ ಬಾಳೆ ಬಾಳೆ ರುಚಿ ಬರೋದೇ ಬಾಳೆ ಎಲೆನೆ ಗೊಬ್ಬರ ಆದಾಗ. ಹೌದೌದು, ಹಂಗ್ ಮಾಡಿದ ಮೇಲೆ ಅದನ್ನ ಫೋಟೋಸ್ ವಿಡಿಯೋಸ್ ತೆಗೆದ್ಬಿಟ್ಟು ನನ್ನ ಬಾಳೆ ತೋಟ ಅಂತ ಒಂದು ಮಾಡು. ಅದ್ರಲ್ಲಿ ನಾನು ಬಾಳೆಯನ್ನ ಕಡಿಯುವುದಿಲ್ಲ, ಹಣ್ಣು ಕೊಟ್ಟ ಬಾಳೆಯನ್ನ ನಾನು ಕಡಿಯುವುದಿಲ್ಲ, ಆ ಪಾಪಕ್ಕೆ ಬೀಳುದಿಲ್ಲ. ಅದೇ ಸತ್ತಾಗ ಮೂರ್ ಬೆಳೆನು ಬರುತ್ತೆ, ಒಂದೇ ಬಾಳೆ ಮೂರು ಕಳೆ ಕೊಡುತ್ತೆ ಕೊಡುತ್ತೆ ಕೊಡುತ್ತೆ. ಒಂದ್ ಸ್ವಲ್ಪ ಬಾಳೆ ತೋಟ ಏಲಕ್ಕಿ ಹಾಕಿದ್ದೆ ನಿಮ್ಗೆ, ನೀವು ಬಾಳೆ ತೋಟ ಅಂತ ಕಳಿಸಿದ್ರಿ, ತುಂಬಾ ಚೆನ್ನಾಗ್ ಬೆಳೆಸಿದ್ರಿ ಏಲಕ್ಕಿ ಬಾಳೆನ ಹಾಕಿದ್ದೆ. ಈಗಲೂ ಶುದ್ಧಿ ಆಗ್ತಾ ಇದ್ದೀನಿ ಈಗ. ಏನೋ ಒಂದಷ್ಟು ಜನಗಳಿಗ ಸಹಾಯ ಇರ್ತಾ ಇದ್ರು. ನಾವ್ ಬೆಳೆಯೋದು ರೈತ ಆದ್ರೂ ರೈತರ ಒಂದು ವ್ಯವಸಾಯ ಅದ್ಭುತವಾದ ಅಂತ ಕೆಲ್ಸ. ಅದು ಪವಿತ್ರವಾದ ಕೆಲ್ಸ, ಪವಿತ್ರವಾದ ಕೆಲಸಕ್ಕೆ ಎಲ್ಲೂ ಮನ್ನಣೆ ಇಲ್ಲ ಪಾಪ. ಪವಿತ್ರವಾದ ಅಂದ್ರೆ ನಮ್ಮ ಚತುರ್ವೇದಗಳಲ್ಲಿ ದೇವಸ್ಥಾನದ ಬಗ್ಗೆನೂ ಬರ್ದಿಲ್ಲ, ಆದ್ರೆ ವ್ಯವಸಾಯದ ಬಗ್ಗೆ ಬರ್ದಿದ್ದಾರೆ. ನೆನ್ಬಿಟ್ಕೋ, ವೇದಗಳಲ್ಲಿ ದೇವಸ್ಥಾನ ಹಿಂಗ್ ಕಟ್ಬೇಕು, ದೇವಸ್ಥಾನದಲ್ಲಿ ಗೂಡಲ್ಲಿ ದೇವರು ನೆಡಬೇಕು, ದೇವರಿಗೆ ರೂಪ ಇರುತ್ತೆ, ಇದೇನು ಬರ್ದಿಲ್ಲ. ದೇವರಲ್ಲಿ ರೂಪವಿಲ್ಲ, ಬಣ್ಣವಿಲ್ಲ, ವೇಗವಿಲ್ಲ, ಭಾರವಿಲ್ಲ, ಹುಟ್ಟಿಲ್ಲ, ಸಾವಿಲ್ಲ ಅಂತ ಬರ್ದಿದೆ ವೇದಗಳಲ್ಲಿ. ಅದೇ ವೇದಗಳಲ್ಲಿ ನೀನು ಕೃಷಿ ಮಾಡು, ನೀನು ನಿನ್ನ ಕಷ್ಟ ನೀನು ಪಟ್ಟು ಕಷ್ಟ ಅರ್ಜಿದ್ರಿಂದ ಬದುಕು, ಸಾಲ ಮಾಡ್ಬೇಡ, ತಂದೆ ತಾಯಿನ ನೋಡ್ಕೋ, ಮಕ್ಕಳನ್ನ ಚೆನ್ನಾಗಿ ನೋಡ್ಕೋ, ಯಾರ ಸ್ವಂತಿಕೆಯಲ್ಲೂ ಸ್ವತಂತ್ರದಲ್ಲಿ ಅಡ್ಡಿ ಬಡ್ಬೇಡ, ಅವರಷ್ಟಕ್ಕ ಅವರು ಅವ್ರ ದಿಕ್ಕಿನಲ್ಲಿ ಬೆಳೆಯಲು ಬಿಡು, ಇದನ್ನ ಹೇಳುತ್ತೆ ವೇದ. ಈ ಮೂರ್ತಿ ಮತ ನೀನೇನ್ಬೋದು, ನಮ್ ಧರ್ಮದಲ್ಲಿ ಇನ್ನು ಮೂರ್ತಿ ಪೂಜನೆ ದೇವಸ್ಥಾನ ಯಾಕೆ ಬಂತು ಅಂತ, ತಪ್ಪಿಲ್ಲ, ಅದು ಕೂಡ ಒಳ್ಳೇದೇ. ಅದ್ ಏನಾಯ್ತು ಅಂದ್ರೆ ಈ ವೇದದ ಸಾರವನ್ನ ಡೈರೆಕ್ಟ್ ಆಗಿ ಇವಾಗ ದೇವ್ರ ಮಗು ಹುಟ್ಟಿದ ಮಗುಗೆ ದೇವ್ರಿದಾರ ನೋಡ, ಅಲ್ಲಿ ದೇವ್ರು ಮೇಲಿದಾರಪ್ಪ ಅಂದ್ರೆ ಹೆಂಗಿರ್ತಾನೆ ಅಂತಾನೆ ಮಗು, ಹೆಂಗಿರ್ತಾನೆ ಮೇಲೆ ನನಗಂತೂ ಕಾಣ್ತಾ ಇಲ್ಲ, ನೀವೆಲ್ಲ ಸುಳ್ಳು ಹೇಳ್ತಾ ಇರಿ ಅಂತಾನೆ. ಅವಾಗ ಹೆಂಗೆ ಆ ಮಗುಗೆ ದೇವರ ಬಗ್ಗೆ ಪರಿಚಯ ಮಾಡಿಸಲು, ದೇವರಿದ್ದಾನೆ ಅಂತ ಹೇಳಿ ಆ ದೇವರಿಗೊಂದು ರೂಪ ತೋರಿಸ್ಬಿಟ್ಟು ಅದರ ಕಡೆ ಬೆರಳು ತೋರಿಸ್ಬಿಟ್ಟು ಆ ರೂಪದಿಂದ
ರೂಪವಿಲ್ಲದ ಕಡೆಗೆ ಅವನನ್ನ ಹೊತ್ಕೊಂಡು ಹೋಗೋ ಒಂದು ಶಾಲೆ ದೇವಸ್ಥಾನ. ಅದಕ್ಕೆ ಆಗಮ ಅಂತ ಹುಟ್ಕೊಳ್ತು. ಆಗಮ ಅಂದ್ರೆ ವೇದ ಆದ್ಮೇಲೆ ಆಗಮ ಯಾಕೆ ಹುಟ್ಟಿತು ಅಂದ್ರೆ ಸಗುಣ ಸಾಕಾರನ್ನ ತೋರಿಸ್ಬಿಟ್ಟು ನಿರ್ಗುಣ ನಿರಾಕಾರನೆಡೆಗೆ ನಡೆಯುವಂತ ಒಂದು ಕಲೆ ಅದು. ವೇದವನ್ನ ಅರ್ಥ ಮಾಡಿಸುವಂತ ಪಾಠಶಾಲೆ ಅದು. ಹಾಗೆ ದೇವಸ್ಥಾನ ಹುಟ್ಟಿರೋದು. ದೇವಸ್ಥಾನಕ್ಕೆ ನಾನು ವಿರೋಧಿ ಅಲ್ಲ, ಸತ್ಯ ಹೇಳ್ತಾ ಇದ್ದೀನಿ. ವೇದಗಳಲ್ಲಿ ಕೃಷಿಯ ಬಗ್ಗೆ ಡೈರೆಕ್ಟ್ ಆಗಿ ಹೇಳಿದ್ದಾರೆ. ಕೃಷಿ ಮಾಡು, ಹೇಗೆ ಕೃಷಿ ಮಾಡಬೇಕು. ಈ ಹಲ್ಯ ಅಂದ್ರೆ ಋಷಿಯೊಬ್ಬ ಇದ್ದ, ಅವನು ಗೌತಮ. ಎಲ್ಲಾರು ಹಲದಿಂದ ಬೆಳೆ ಬೆಳೀತಾ ಇದ್ರು, ಅವನು ಮಾತ್ರ ಹಲ ಬಳಸ್ತಾ ಇರ್ಲಿಲ್ಲ. ಅದೃಷ್ಟಕ್ಕೆ ಬೆಳ್ಕೊಳ್ಳಿ ಕಾಡು ತರ, ನಾನು ಅದರೊಳಗೆ ಇರ್ತೀನಿ ಅಂತ ಹೇಳ್ತಿದ್ದ. ಅದಕ್ಕೆ ಅವನನ್ನ ಅವನ ಪತ್ನಿಯನ್ನ ಅಹಲ್ಯ ಅಂತ ಕರೆದ್ರು. ಅಂದ್ರೆ ಹಲ ಮುಟ್ಟದವನು, ಹಲ ಮುಟ್ಟದಿರುವುದೇ ಅವನ ಪತ್ನಿ. ಹಲ ಅಂದ್ರೆ ನೇಗಿಲು, ನೇಗಿಲು ಮುಟ್ತಾ ಇರ್ಲಿಲ್ಲ ಅವನು. ಅದಕ್ಕೆ ಅವನ ಪತ್ನಿಯ ಹೆಸರು ಅಹಲ್ಯ ಅಂತ ಕರೀತಿದ್ದ. ಆ ಗೌತಮ ನನ್ನ ಗುಣವನ್ನ ಬದಲಿಸಿದ್ದ ಯಾರು, ಶ್ರೀರಾಮ. ಆ ಅಹಲ್ಯವನ್ನ ಗೌತಮಿಯನ್ನಾಗಿ ಮಾಡಿ ಶ್ರೀರಾಮನ ಪಾದ ತಗಲಿ ಆ ಬಂಡೆ ತುಂಡಾಗಿ ಅಹಲ್ಯ ಹಲ ಮುಟ್ಟಿಸಿಕೊಂಡು ಭೂಮಿಯಾದ್ಲು, ಆ ಗೌತಮಿಯಾದ್ಲು, ಅವಾಗಿಂದ. ಅದಕ್ಕೆ ಆ ರಾಮನು ಮೆಟ್ಟಿದ ಜಾಗವೆಲ್ಲ ಹಲ ಮುಟ್ಟಿದ ಜಾಗವಾಯ್ತು. ರಾಮನ ಪಾದವೇ ಹಲವಾಯ್ತು. ರಾಮ 14 ವರ್ಷ ಓಡಾಡಿದ ಜಾಗವೆಲ್ಲ ನೆಲೆಸಲು ಯೋಗ್ಯವಾಯ್ತು. ಅವನು ಮೆಟ್ಟಿದ ಕಡೆಯೆಲ್ಲ ಹಳ್ಳಿಗಳು ಇದ್ದವು, ಋಷಿಮುನಿಗಳ ಯಾಗ ಯಜ್ಞಗಳು ಆದವು. ಹೀಗೆ ನಡೀತು ಜಗತ್ತು. ಅದಕ್ಕೆ ಕೃಷಿ ಇದೆಯಲ್ಲ, ಋಷಿಗಿಂತ ಶ್ರೇಷ್ಠವಾದ ಕೆಲಸ ಕೃಷಿ. ಋಷಿಯಲ್ಲಿ ಇಲ್ಲದ ಖುಷಿ ತುಂಬಿದ್ರೆ ಅದು ಕೃಷಿ ಆಗತ್ತೆ. ಋಷಿಗೆ ಬರೀ ಧ್ಯಾನ ಮಾಡ್ತಿದ್ರೆ ನಾನು ಯಾಕೆ ಧ್ಯಾನ ಮಾಡ್ಬೇಕು ಅನ್ಸತ್ತೆ. ಆದ್ರೆ ಖುಷಿಯಲ್ಲಿ ಆ ಖುಷಿ ತುಂಬಿದ ತಕ್ಷಣ ನಿಮ್ಗೆ ಅನ್ಸತ್ತೆ ಇವತ್ತೆಲ್ಲ ನಾನು ಕೆಲಸ ಮಾಡಿದೀನಿ. ರಾತ್ರಿ ಮುದ್ದೆ ತಿನ್ನುವಾಗ ತಟ್ಟೆ ಮುಂದೆ ನೀವು ಹೇಳ್ತೀರಿ, ಇವತ್ತು ನಾನೆಲ್ಲ ಕೆಲಸ ಮಾಡಿದೀನಿ, ಈ ಮುದ್ದೆ ತಿನ್ನಲು ಅರ್ಹ ನಾನು ಅಂತ ಹೇಳ್ತೀನಿ. ಅರ್ಥ ಆಯ್ತಾ? ಅದೇ ನೀನು ಕೆಲಸ ಮಾಡದೇ ಇದ್ದಾಗ ಮುದ್ದೆ ಇಳಿಸಕ್ಕಾಗಲ್ಲ ನೀನು ಹೊಟ್ಟೆಗೆ. ಇವೆಲ್ಲ ಅನ್ಕೋದು ಅವ್ರ ಹತ್ರ, ಇವನ್ಗೇನ್ ತಲೆ ಕೆಟ್ಟಿದ್ಯಾ, ದೇವಸ್ಥಾನಗಳು ತೋರಿಸ್ಕೊಂಡು ಆರಾಮಾಗಿ ಇರ್ಬೋದಾಗಿತ್ತು, ಯಾಕ್ ಬೇಕಾಗಿತ್ತು ಊರ್ನ ಉಸಾಬರಿ, ಯಾಕ್ ಬೇಕಾಗಿತ್ತು ಊರ್ನ ತಿದ್ದುವ ವ್ಯವಹಾರ, ಇವನು ಯಾಕೆ ತಿನ್ ಬಯಸ್ಕೊಂಡ ಎಲ್ಲಾರ ಕೈಲೂ, ಯಾಕೆ ಇವನು ಇನ್ನೊಬ್ಬರ ವಿಚಾರಗಳನ್ನ ತಡೆಯಲು ಹೋದ ಅಂತ ನಿಮ್ಗೆ ಅನ್ಸುತ್ತೆ. ನಿನಗೆ ರೈತನಾಗಿ ಕೃಷಿ ಎಷ್ಟಿಷ್ಟ ಅನ್ನೋ, ಕಳೆ ಹೆಂಗೆ ತೆಗೆದು ಬೆಳೆ ಮಾಡ್ತೀಯೋ ಹಂಗೆ ನನಗೆ ಸಮಾಜದ ಕಳೆ ತೆಗೆಯುವಂತ ಒಂದು ಹುಚ್ಚು, ಸಮಾಜದ ಕೃಷಿ. ಅದಕ್ಕೆ ನಾನು ಮಾಡಿದೆ. ನಿಮಗೆ ಜಿಗಣೆ ಕಚ್ಚತ್ತೆ, ಜಿಗಣೆ ಕಚ್ಚತ್ತೆ ಅಂತ ನೀನು ಬಿಡ್ತೀಯನ, ಹಾವು ಹಾವುಗಳಿದೆ ಅಂತ ನೀನು ಕೃಷಿ ಬಿಡ್ತೀಯನ. ನೀವು ನೋಡಿ ಒಂದ್ ಸ್ವಲ್ಪ ಒಂದು ದಾರ ಅಷ್ಟು ನಾನು ಸ್ವಲ್ಪ ತಿದ್ದಬೇಕು ಅಂದ್ಬಿಟ್ಟು ಒಂದು ದಿನ ಅಮ್ಮ ಅಕ್ಕ ಬಾಸು ಆ ಪದಗಳನ್ನ ನಾನು ಯಾವ ಇಲ್ದೇದಾಗ್ಲೂ ಬಳಸಲ್ಲ. ಆದ್ರೆ ಬೇರೆಯವರು ಬಳಸಿದ್ರೆ ಅವ್ರಿಗೆ ಅಂತ ಹೇಳ್ಬಿಟ್ಟು ಅವ್ರನ್ನ ತಡೆದು ನೋಡಪ್ಪ ಹಿಂಗ್ ಬಳಸಿದ್ರೆ ನಾನು ನೀನ್ ಹಿಂಗ್ ಬಳಸ್ಬೇಕಾಗತ್ತೆ, ನೀನು ಶಂಡನಾಗ್ಬಿಡ್ತೀಯ. ಮರ ಗಿಡಗಳು ಭೂಮಿನೂ ಬಿಡಲ್ಲ ಅವ್ರು ಬೈತಾರ. ನನ್ಗೆ ಯಾಕಪ್ಪ ಹಿಂಗ್ ಬೈತ, ಹೋದ್ರೆ ಎಲ್ಲಿ ಬೆಳೀತದೆ ಭೂಮಿ, ಮರ ಎಲ್ಲಿ ಬೆಳೀತದೆ, ಫಸಲು ಬೈಯೋ ಜನ ಉಂಟು. ಭೂಮಿನ ಬೈಯೋದು ಸ್ವಂತ ನಮ್ ತಾಯಿನ ನಾವೇ ಬೈಕೊಳ್ಳೋದು ಎರಡು ಒಂದೇ ಕಣ. ಮರ ಗಿಡಗಳ ಹೋದಾಗ ನನ್ಗೆ ಏನೋ ಅನ್ಸುತ್ತೆ, ಆಗ ಯಪ್ಪ ಯಾಕೆ ಹಿಂಗ್ ಬೈತಾರ, ಬೆಳೆ ಅಂದ್ರೆ ಎಲ್ಲಿ ಬೆಳೀತದೆ ಅದು ರೈತ. ಮರಗಳು ಮನುಷ್ಯನಿಗಿಂತ ಸಂವೇದನಾಶೀಲಗಳು. ಆಫ್ರಿಕಾದಲ್ಲಿ ಮರನ ಕಡಿಬೇಕು ಅಂದ್ರೆ ಜೀವಂತ ಮರನ ಕಡಿಬಾರ್ದು ಅಂತ ಅವ್ರು ಏನ್ ಮಾಡ್ತಾರೆ ಗೊತ್ತಾ, ಕಾಡು ಜನ ಹೋಗ್ಬಿಟ್ಟು ಆ ಮರದ ಸುತ್ತಲೂ ನಿಂತ್ಕೊಂಡು ಬೈತಾರೆ, ನಿಂದೊಂದು ಜನ್ಮನ, ನೀನ್ ಯಾಕೆ ಬದುಕಿದ್ಯಾ ನಿನ್ ತಾಯಿ ಅಂತ. ಅದು 3 ದಿವಸದಲ್ಲಿ ಸತ್ತೋಗ್ತದಂತೆ ಮರ. ಅದಕ್ಕೆ ಸೆನ್ಸೇಷನ್ ಅದು, ನಮಗೆ ಬೈದ್ರು ಬಯಸ್ಕೋತೀವಿ, ಅದು ಬೈದ್ರು ಸತ್ತೋಗ್ಬಿಡುತ್ತೆ ನಿಂದೊಂದು ಜನ್ಮನ ಅಂದ ತಕ್ಷಣ. ಹಸುಗಳು ಮನೇಲಿ ರೋಗಿಷ್ಠರಾಗ್ಬಿಡ್ತವೆ ನೀವೇನಾದ್ರೂ ತಪ್ಪು ಮಾಡ್ಬಿಟ್ರೆ, ನೀವೇನಾದ್ರೂ ಬೈದು ಬಿಟ್ಟು ಸ್ವಲ್ಪ. ನಾಯಿಗಳು ನೋಡಿ ಬೈದ್ರೆ ಹಿಂಗೆ ಮುಖ ಮುದ್ರಿಸ್ಕೊಂಡ್ಬಿಡ್ತೇವೆ. ನಾವು ಕಡ್ಡಿ ಕಸನು ಬೈಬೇಡಿಯಪ್ಪ, ಯಾವ್ದನ್ನ ಬೈಗಳಿಂದ ಏನು ಪ್ರಯೋಜನ ಇಲ್ಲ ಅಂತ ಹೇಳಿದ್ರೆ
ಕಣ್ಣಿನ ಮುಂದೆನೆ ಬೈತಾ ಇರ್ತಾರೆ ಏನಂತ ಗೊತ್ತಾಯ್ತಾ ಇಲ್ಲ. ಕರ್ಮ ಅವರು ಊಟಕ್ಕಿದೆ. ಕೊನೆಗಾಲದಲ್ಲಿ ಎಲ್ಲಾರ್ಗು ಯಾಕೆ ಹೇಳ ಕಷ್ಟಗಳು ಬರೋದು, ಯಾಕೆ ಒಳ ಜನಗಳ ಕೊನೆಗಳಲ್ಲಿ ನಡೆದ ಜೀವನ ಪರ್ಯಂತ ಮಾಡಿರೋದು ತಪ್ಪುಗಳ ಪರಿಣಾಮ ಕಣವರು ಆತದ ಪ್ರಯಾಸಿತಾವ ತಂದ ಅನುಭವಿಸ್ತಾರೆ ಅವರು. ನನ್ನ ಒಂದ್ಸಲ ಬೆಳಗಾವತ್ರ ಒಬ್ಬ ಕರ್ಕೊಂಡ ಹೋದ, ನಮ್ಮೂರಿಗೆ ಬನ್ನಿ ಸರ್, ನಮ್ಮೂರಿಗೆ ಬನ್ನಿ ಸರ್ ಹೋಗೋಣ ಅಂತ ಹೋದ್ರೆ ಅವ್ರೂರಲ್ಲಿ ಅವನು ಒಬ್ಬ ಭಿಕ್ಷುಕನ್ ನೋಡ್ದ, ಹಿಂಗೆ ಫುಲ್ ಮೈಯೆಲ್ಲ ಕೆರ್ಕೊಂಡು ತಲೆ ಎಲ್ಲ ಕುಷ್ಠರೋಗ ತರ ಆಗೋಗಿ ತಲೆ ಎಲ್ಲ ಎಷ್ಟೋ ವರ್ಷಗಳಿಂದ ಸ್ನಾನ ಮಾಡ್ದಂಗಿದ್ದು ಅಲ್ಲಿ ಬಿದ್ದಿದ್ದ. ಇವನು ಅವನ್ನೇ ನೋಡ್ತಾನೆ ಇದ್ದ, ಯಾಕೋ ಹಂಗ ನೋಡ್ತಾ ಇದ್ಯಾ ಅಂತ ಹೇಳಿದ್ರೆ ಇವನ್ ಹೇಳ್ದ, ಸಾರ್ ಇವನ್ನ ನಾನೆಲ್ಲೋ ನೋಡಿದೀನಿ ಸಾರ್ ಅಂತ ಹೇಳ್ದ. ಅವನ ಹತ್ರ ಊಟ ನಿನ್ನ ನೋಡಿದೀನಲ್ಲಪ್ಪ ಯಾರ್ ನೀನು ಅಂತ ಹೇಳಿದ್ರೆ ಅವನ್ ಹೇಳ್ದ, ಅವಾಗ ನಾನು ಇದೇ ಊರಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡಿದ್ದೆ. ಆವಾಗ ಇವನ್ ಹೇಳ್ದ, ಆ ಇನ್ಸ್ಪೆಕ್ಟರ್ ಊರಲ್ಲಿ ಎಲ್ಲಾರನು ಎಷ್ಟು ಕಾಡಿದಾನೆ ಅಂದ್ರೆ ದಿನ ಅವನಿಗೆ ಒಬ್ಬೊಬ್ಬರು ಮನೆಯಿಂದ ಕೋಳಿ ಬೇಕಂತೆ, ಕುರಿ ಬೇಕಂತೆ, ಅವನ್ ಮನೆಗೆ ಬಂಧುಗಳು ಬಂದ್ರೆ ಯಾರಾದ್ರೂ ಕುರಿ ತಂದ್ಕೊಡ್ಬೇಕಂತೆ. ಅವನು ಎಷ್ಟು ಹೆಣ್ಣ ಪೀಡಕನಂತೆ, ಅವನು ಮಾಡಬಾರದು ಅತ್ಯಾಚಾರ ಎಲ್ಲ ಮಾಡಿದಾನಂತೆ ಆ ಊರಲ್ಲಿ. ಅದೇ ಊರಲ್ಲಿ ಬಂದು ಭಿಕ್ಷುಕನ ಕೂತಿದ್ದ. ಯಾಕೆ ಅಂದ್ರೆ ಅವನ್ ಮತ್ತೆ ಬಾಂಬೆಗೆ ಟ್ರಾನ್ಸ್ಫರ್ ಆದ್ನಂತೆ ಆ ಕಾಲದಲ್ಲಿ, ಎಲ್ಲೋ ಟ್ರಾನ್ಸ್ಫರ್ ಆಗಿ ಅಲ್ಲೋಗಿ ಅಲ್ಲಿ ಪಾಪಗಳು ಮಾಡಿ ಕಡೆಗೆ ಮಕ್ಕಳೆಲ್ಲ ದಾರಿ ತಪ್ಪಿ ಮಕ್ಕಳೆಲ್ಲ ಇವನ್ನ ಹೆಂಡತಿ ಸತ್ತೋಗಿ ಇವನ್ ಎಲ್ಲ ದುಡಿದಿದ್ದೆಲ್ಲ ಬೀದಿ ಪಾಲಾಗಿ ಯಾರು ಮೋಸ ಮಾಡಿ ವಂಚನೆ ಮಾಡಿ ರೋಡ್ ಬಂದ್ಬಿಟ್ಟು ಕಡೆಗೆ ಇದೇ ಊರಲ್ಲೇ ಬಂದು ನೆಲೆಸಿದಂತ. ಹೆಂಗಿದೆ ಹೆಂಗಿದೆ ನೋಡ, ಮಾಡಿರೋ ಪಾಪ ಬಿಡುತ್ತೆ ನಾ. ಆದ್ರೆ ಕೃಷಿಕ ಆದ್ರೆ ಸುತ್ತಿ ಸುತ್ತಿ ಜೀವನ ಚಕ್ರ ಅನ್ನೋದು ಯಾವಾಗ್ಲೂ ನಾವು ಮಾಡಿದ ತಪ್ಪು ಪ್ರಯತ್ನ ಪಡ್ಲೇಬೇಕು. ಆದ್ರೂ ಒಂಥರ ಜೀವನ ಇದು, ಮನುಷ್ಯನ ಜೀವನ ಒಳ್ಳೆಯವ್ರಿಗೆ ಕಷ್ಟಗಳು ಜಾಸ್ತಿ ಅಂತ ಹೇಳ್ತಾರಲ್ಲ, ಅದು ಹೆಂಗೆ ಅದು? ನೀನು ಒಂಥರ ಸಂವೇದನಾಶೀಲ ರೈತ ಕಣ್ಣ, ನಿನ್ ಬಗ್ಗೆ ನನಗೆ ಗೊತ್ತಿದೆ ತುಂಬಾ. ಅವ್ನು ತುಂಬಾ ದೊಡ್ಡ ವ್ಯಕ್ತಿ, ನಿನ್ ಮುಖದಲ್ಲೇ ನಿನ್ ಮುಖದ ಹಾವುಭಾವಗಳೇ ಮಾತಾಡುತ್ತೆ ಪಾಪ. ನಿನಗೆ ಗಿಡ ಮರದ ಜೊತೆ ಮಾತಾಡ್ತೀಯ, ನೀನ್ ಯಾರಿಗೂ ಹೇಳ್ಕೊಳಲ್ಲ, ನಿನ್ಗೆ ಪ್ರತಿಯೊಂದು ಜೊತೆ ಸಂವೇದನೆ ಇದೆ ನಿನ್ಗೆ. ನೀನ್ ಹುಳನ್ನ ಕೂಡ ಕೊಲ್ಲೋದಿಲ್ಲ, ನೀನ್ ಒಂಥರ ಈ ಮಿಡತೆಗಳನ್ನ ಕೂಡ ಕೊಲ್ಲೋದಿಲ್ಲ, ಒಂಥರ ವಿಚಿತ್ರ ಮನುಷ್ಯ. ನೀನ್ ನಿಮ್ ಮನೆಯವ್ರು ಕೂಡ ನಿನ್ನ ವಿಚಿತ್ರವಾಗಿ ನೋಡ್ತಾರೆ, ನಿನ್ ಮಕ್ಕಳು. ನಾನು ಡೆಲ್ಲಿಯವರೊಬ್ರು ಬಂದಿದ್ರು ಈಗ ಒಂದು ವಾರದಲ್ಲಿ ಮಣ್ಣು ಪರೀಕ್ಷೆ ಮಾಡ್ಬೇಕು ಅಂತ. ಅವ್ರ ಮಣ್ಣು ಗಿಡ ಪರೀಕ್ಷೆ ಹೆಂಗ್ ಪತ್ತೆ ಮಾಡ್ತಿರಂದ್ರೆ ಅದು ಅಳೋದು ನಗದು ನನಗೆ ಅರ್ಥ ಆಯ್ತದೆ, ಅವ್ರಿಗೆ ಅರ್ಥ ಆಗಲ್ಲ. ಅದು ಖುಷಿಯಾಗಿ ನೀರು ಕೊಟ್ಟು ಗೊಬ್ಬರ ಔಷಧಿ ಎಲ್ಲ ನೀಟ್ ಆಗಿ ಟ್ರೀಟ್ಮೆಂಟ್ ಮಾಡಿದ್ರೆ ಅದು ಚೆನ್ನಾಗಿ ಕ್ಲಿಕ್ಲಿ ಅಂತ ಇರುತ್ತೆ, ಪಾಡ್ಕೊಂಡಿದ್ರೆ ಅಳ್ತಾಳ ಅಂತ. ಅಷ್ಟು ಸಿಂಪಲ್ ಲಾಜಿಕ್ ಅದು. ಅವ್ರು ಸೈಂಟಿಫಿಕ್ ಆಗಿ ಮಣ್ಣು ಪರೀಕ್ಷೆ ಮಾಡ್ಬೇಕು, ಲ್ಯಾಬ್ ಕಳಿಸ್ಬೇಕು, ಏನೇನೋ ಪ್ರಶ್ನೆಗಳು. ಅದ್ರ ಸಮಯದಿಂದ ಅರ್ಥ ಮಾಡ್ಕೊಳಕ್ ಆಗಲ್ಲ ಜನ ವಿಜ್ಞಾನಿಗಳು. ನಮ್ಗೇನು ಅಷ್ಟೇನು ವಿದ್ಯಾವಂತನಲ್ಲ, ನಾನು ಒಂದು ಬರೀ BA ಗ್ರಾಜುಯೇಟ್ ಅಷ್ಟೇ. ಆದ್ರ ಜನಗಳು ಒಂದ್ ಗಿಡ ಅಂತ ಕೊಲ್ಬೇಕಾದ್ರೆ ನನ್ ಒಂದು ಕೀಳ್ಬೇಕಾದ್ರೆ ದೇವ್ರಿಗೆ ಮುಟ್ಬೇಕೆ, ಹೂವು ಅದ್ರದ್ದೇ ಅನ್ಸುತ್ತೆ ನನಗೆ. ಹೂ ಮುಟ್ಬೇಕಾದ್ರೆ ಪೋತಕ್ಕೆ ನಾನು ಈ ಹೂ ಮುಟ್ಬೇಕಲ್ಲ ಅನ್ಬಿಟ್ಟು ಅದಕ್ಕೆ ಸಾರಿ ಕೇಳ್ಬಿಡೋದು ಶಂಸಪ್ಪ. ನೀನು ನನಗೆ ಇಷ್ಟವಾದ ರೈತ ಕಾಲ ಇಲ್ಲ ಅಲ್ಲೇನು. ಭಗವಂತ ಅದೊಂದು ಮಾತ್ರ ಕೊಟ್ಟಿಲ್ಲ. ಅದು ಯಾವಾಗ ಅಂದ್ರೆ ಫಸ್ಟ್ ಕಾಲ್ ಮಾಡ್ದಾಗ ಬಯಸ್ಕೊಂಡೆ ನಿಮ್ಮ ಹತ್ರ, ಯಾರು ಸಾಲ ಕೊಡಬಾರ್ದು ಈಸ್ಕೊಳ್ಳಬಾರ್ದು, ಅದು ನನ್ನ ಲೈಫ್ ಇದು. ನನ್ ಸಾಲ ಏನ್ ಗೊತ್ತಾ, ನಿಮ್ಮಂತವ್ರ ಮಾಹಿತಿ ತಿಳ್ಕೊಂಡಿಲ್ಲ, ಆರ್ವಣ ತಿಳ್ಸೋದೆ ಒಂದ್ ದೊಡ್ಡ ಸಾಲ. ಇಲ್ಲ ನಿಮ್ಮೊಬ್ಬರೇ ಇಲ್ಲ, ಕೆಲವೊಂದು ಸಜೆಷನ್ ಯಾರೇ ಕೊಟ್ರು ಅವ್ರದ್ದು ಸಾಲ ನನ್ಗೆ, ಅದು ಋಣ. ಅದು ಆಸೆಗಳ ತಿಳಿಸ್ಬೇಕು ಅಂದ್ರೆ ಜೀವನ ಎತ್ತಿರ್ಬೇಕು. ಓಕೆ, ಇನ್ ಮುಂದೆ ನನಗೆ ಮಾತು ಕೊಡು ನೋಡೋಣ. ಒಂದು ಒಂದೆಕರೆ ಜಮೀನಲ್ಲಿ ಅದು ಏನೇ ಆಗ್ಲಿ ಅದಷ್ಟು ಕಡೆ ಜೀವ ಹೋಗೋವರೆಗೂ ಹಣ್ಣು ಕೊಟ್ಟ ಬಾಳೆನ ಕಡಿಯೋದಿಲ್ಲ ಅಂತ. ಒಂದೆಕರೆ ಜಾಗದಲ್ಲಿ ನನಗೆ ಇದೊಂದು ಎಕ್ಸ್ಪೆರಿಮೆಂಟ್ ಮಾಡೋಣ, ಆಗಲ್ಲೇನಾ ಲಾಸ್ ಆಗುತ್ತೇನಾ? ಲಾಸ್ ಅಂತ ಬರಲ್ಲ ಅಲ್ಲಿ. ನಾನು ಹಾಕಿರೋ ಜಮೀನು ನನ್ನ ಜಮೀನಲ್ಲಿ ಬಾಳೆ ಹಾಕಿಲ್ಲ, ನನ್ನ ಜಮೀನಲ್ಲಿ ಅಡಕೆ ತೆಂಗು ಕಬ್ಬು ಇರೋದು, ಬಾಳೆ ಬೇರೆಯವ್ರ ಜಮೀನು. ಅದನ್ನ ಕಟ್ ಮಾಡಿದ್ರೆ ನಾಲ್ಕು ಜಾತಿಯ ವನ ಸಂಪತ್ತಿದೆ,
ಏನಂದ್ರೆ ಬಾಹ್ಯ ಸತ್ವ, ಅಂತಸತ್ವ, ನಿಸ್ಸತ್ವ, ಸರ್ವಸತ್ವ ಅಂತ. ಬಾಳೆ ನಿಸ್ಸತ್ವ ಪಾಪ, ಅದು ಒಳಗಡೆಯಿಂದ ಹೊರಗಡೆವರೆಗೂ ಸತ್ವ ಇಲ್ಲ ಅದಕ್ಕೆ. ಅದೇ ತೆಂಗು ಬಾಹ್ಯ ಸತ್ವ, ಅದು ಹೊರಗಡೆ ಫುಲ್ ಸ್ಟ್ರಾಂಗ್, ಒಳಗಡೆ ಟೊಳ್ಳು ಅದು. ಓಕೆ ಇವಾಗ ಹೇಳಿ, ಏನ್ ಹೇಳದ್ ಹೇಳ್ತಿದ್ಯಲ್ಲೋ ಬೇರೆಯವ್ರದ್ದು ಜಮೀನ್ ಅಂತ. ಅದಷ್ಟೇ, ಅದರಿಂದ ನನ್ ತೆಂಗಿನ ಕಾಪಾಡ್ಕೊಂಡಿದ್ದೀನಿ. ಬಾಳೆ ಬಿಟ್ಬಿಟ್ಟು ನನ್ನ ಕೈಯಲ್ಲಿ ನಾಲ್ಕು ಜನಕ್ಕೆ ಸಹಾಯದ ಮಾತುಗಳನ್ನ ಆಡೋ ಅಂತ ಹೇಳ್ತೀನಿ. ಅದೆಲ್ಲ ಉಲ್ಟಾ ಕ್ವಶನ್ ಗಳೇ. ಓಕೆ, ಒಂದ್ ಕೆಲಸ ಮಾಡೋದಾದ್ರೆ, ನಿನ್ನ ಹತ್ರ ಬಾಳೆ ಇಲ್ವಲ್ಲ ಇವಾಗ, ಒಂದ್ ಕೆಲಸ ಮಾಡ, ನಿನ್ ತೆಂಗುಗಳ ನಡುವೆನೆ ಒಂದು ನಾಲ್ಕು ಬಾಳೆ ಹಾಕು, ಅದನ್ನ ಅಷ್ಟಕ್ಕೆ ಬಿಟ್ತಾ ಹೋಗು, ಓನ್ಲಿ ಫಲ ತಗೋತಾ ಹೋಗು, ನೋಡೋಣ ಏನಾಗುತ್ತೆ. ಆಯ್ತಾಯ್ತು, ಅದನ್ನ ಶುರು ಮಾಡು, ಅದನ್ನ ಮಾತ್ರ ಕಟ್ ಮಾಡಕ್ ಹೋಗ್ಬಿಡ. ಅದೊಂದು ಹೊಸ ಎಕ್ಸ್ಪೆರಿಮೆಂಟ್, ದಾಖಲೆ ಇಡ್ತಾ ಹೋಗು. ರೈತರಿಗೆ ತಲೆ ಕೆಡಿಸಿದ್ದಾರೆ ಬ್ರಿಟಿಷ್. ಒಂದೇ ಕಾತ್ ಒಂದೇ ಬೆಳೆಗೆ ತೆಗಿಬೇಕು, ಯಾಕಂದ್ರೆ ಬೆಳೆ ತೆಗಿತೀನಿ ನಾನು. ನೀನ್ ತೆಗಿತೀಯಲ್ಲ, ನಿಂದ ಒಳ್ಳೆ ತಲೆನೋವಾಯ್ತಲ್ಲ, ಜಗತ್ತಿನ ಬಗ್ಗೆ ಮಾತಾಡು. ಏನ್ ಗೊತ್ತಾ, ಜರ್ಮನಿಯಿಂದ ತುಂಬಾ ಈ ನಾನ್ ಇದೆಲ್ಲ ಹೇಳಬಾರ್ದು, ಇಲ್ಲಿ ಪೆಸ್ಟ್ ಕಂಟ್ರೋಲ್ ಮತ್ತೆ ಈ ಯೂರಿಯಾ ಈ ಕಂಪನಿಗಳೆಲ್ಲ ಬರುತ್ತಲ್ಲ, ಅವ್ರಿಗೆ ರೈತರಿಗಿಂತ ಎಲ್ಲ ಸೀಕ್ರೆಟ್ಸ್ ಎಲ್ಲ ಹೇಳ್ಕೊಟ್ಬಿಟ್ರೆ ಅವರು ಮತ್ತೆ ಪುನಃ ಸ್ಥಾಪನೆ ಮಾಡಲ್ಲ. ಇವು ಬಾಳೆ ಗಿಡನ ಕಡಿದು ಬಿಸಾಕ್ಬಿಟ್ರೆ ಅವ್ರಿಗೆ ಗೊಬ್ಬರಕ್ಕೆ ಈ ಗೊಬ್ಬರದ ಅಂಗಡಿಗೆ ಹೋಗ್ಲೇಬೇಕಾಗತ್ತೆ. ಅದೇ ಆ ಗಿಡ ಪ್ರತಿ ಎಲೆ ಕೂಡ ಗೊಬ್ಬರ ಹಾಕ್ತಾ ಇರೋದು ಅವ್ರಿಗೆ ಗೊತ್ತಿಲ್ಲ. ಆ ತಾಯಿ ಗಿಡ ಅದಷ್ಟಕ್ಕದೇ ಗೊಬ್ಬರ ಕೊಟ್ಟು 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 ಹೋಗ್ಬಿಡುತ್ತೆ. ಇವ್ ಮನೇಲಿ ಮಕ್ಕಳು ಕೊಡದೇ ಇರುವಂತ ಅಜ್ಜಿಯಂದ್ರ ಇದಾರೆ ಅಂತ ಅವ್ರನ್ನ ಕಡಿದು ಬಿಸಾಕ್ಬೇಕೇನೋ. ಇಲ್ಲ, ಓಕೆ, ನೀನು ಸತ್ತು ಮರಗಳನ್ನ ಬಳಸ್ಕೊ, ಸತ್ತ ಮೇಲೆ ಅದ ಗೊಬ್ಬರ ಆಗುತ್ತೆ ಬಾಳೆ. ನೀನೊಂದು ನಾಲ್ಕು ಗಿಡ ಹಾಕೋ, ನಾನು ಶುರು ಮಾಡೋದು ಅಣ್ಣ. ಹಾಕ್ತೀನಿ ಹಾಕ್ತೀನಿ, ಹಾಕ್ತೀನಿ, ಏನ್ ತೊಂದ್ರೆ ಇಲ್ಲ, ಹಾಕ್ತೀನಿ. ಆಮೇಲೆ ನೀವು ನಂಜನಗೂಡು ಕಡೆ ಬರಲ್ಲ ಈ ಕಡೆ? ಬರ್ತೀನಿ, ನಂಜನಗೂಡಿನ ರಸಬಾಳೆ ತುಂಬಾ ಇಷ್ಟ. ನಂಜನಗೂಡು, ನಂಜನಗೂಡು ಅಂದ್ರೆ ನಂಜು, ನಂಜು ನಂಜು ತಿಂದ ಊರು, ನಂಜನ್ನ ಉಂಡವನು ನಂಜುಂಡ ಅಂತ. ಆ ನಂಜು ಅಂದ್ರೆ ವಿಷ, ವಿಷವನ್ನ ಉಂಡವನು ಶ್ರೀಕಂಠ ಅಂತ, ವಿಷಕಂಠ ಅಂತ. ವಿಷಕಂಠ ಮೂರ್ತಿ ಕೂಡ ಇದೆ ಅಲ್ಲಿ. ನಂಜನ್ನ ಜಗತ್ತಿಗೆ ಸಾವು ಕೊಡುತ್ತಿದ್ದ ನಂಜನ್ನ ಅವನು ಉಂಡವನು. ಕನ್ನಡದಲ್ಲಿ ಮಾತ್ರ ನಂಜುಂಡನಿಗೆ ನಂಜುಂಡ ಅಂತ ಹೇಳಕ್ ಸಾಧ್ಯ, ಬೇರೆ ಯಾವ ಭಾಷೆಯಲ್ಲೂ ನಂಜುಂಡ ಇಲ್ಲ. ಆ ಹಳ್ಳಿ ಭಾಷೆ ಸೊಗಡು ಎಷ್ಟು ಚೆನ್ನಾಗಿದೆ ನೋಡು, ಒಂದು ಶ್ರೀಕಂಠ, ನೀಲಕಂಠ, ವಿಷಕಂಠ ಅನ್ನೋ ಸಂಸ್ಕೃತದ ಹೆಸರುಗಳಿಗೆ ನಂಜುಂಡ ಅನ್ನೋ ಒಂದು ಹಳ್ಳಿ ಪದ ಎಷ್ಟು ಸುಂದರವಾಗಿದೆ ನೋಡು. ಯಾವ ಭಾಷೆಯಲ್ಲಿ ಮಾಡಕ್ ಸಾಧ್ಯನ ಇದೆ ಕನ್ನಡ ಬಿಟ್ರೆ? ಯಾವ್ದು ಆಗಲ್ಲ. ನಂಜುಂಡೇಶ್ವರ ನೋಡ, ಕಡೆಗೆ ಎಷ್ಟು ನಂಜು ಅಂದ್ರೆ, ಲೋಕ ಕಂಟಕನಾಗಿದ್ದ ಟಿಪ್ಪು ಸುಲ್ತಾನ ನಂಜನ್ನ ಉಂಡ್ತಾನೆ ಪಾಪ. ಅವನಿಗೂ ಒಳ್ಳೇದ್ ಮಾಡ್ತಾನೆ, ಅವನ ಆಣೆಗೆ ಕಣ್ಣು ಕೊಡಿಸ್ತಾನೆ. ಅದಕ್ಕೆ ಅವನು ಸರೆಂಡರ್ ಆಗ್ಬಿಟ್ಟು ಇಲ್ಲಿ ಒಂದು ಹಕೀಂ ನಂಜುಂಡ ಅಂತ ಒಂದು ಪಚ್ಚಕಲ್ಲಿನ ಶಿವಲಿಂಗ ಕೊಡ್ತಾನೆ. ಅಂದ್ರೆ ಇದು ದೇವ್ರಿಗೆ ಯಾರು ಭೇದ ಭಾವ ಇಲ್ಲ, ಎಲ್ಲ ಒಳ್ಳೆಯವರ ದೇವ್ರಿಗೆ, ಎಲ್ಲರೂ ಪ್ರೀತಿನ ದೇವ್ರಿಗೆ. ಸಮೋಹಂ ಸರ್ವಭೂತೇಶು ಅಂತ. ನಾನು ಈ ಒಂದು ಕಡ್ಡಿಗೂ ಗೌರವ ಪಡೋನು, ನಾನು ಎಲ್ಲೆಲ್ಲ ದೇವ್ರನ್ನ, ದೇವ್ರಗಳ ಬೋಳ್ಕಿಕ ಯಾವಾಗಲೂ ದುಡ್ಡಾಗಲ್ಲ, ದುಡ್ಡು ಕೂಡ ತಡೋನಲ್ಲ ನಾನು ದೇವ್ರಿಗೆ. ದುಡ್ಡು ಕೂಡ ಅಷ್ಟು ದೇವ್ರಿಗೆ ದೊಡ್ಡದಲ್ಲ, ನಾನು ಎಲ್ಲಿ ಹೋದ್ರು ದೇವ್ರಿಗೆ ಹೋಲ್ಕ್ ದುಡ್ಡು ಹಾಕಲ್ಲ. ಹೌದು, ಈ ದೇವ್ರಿಗೆ ದುಡ್ಡು ನಾವು ಹಾಕಿದ್ವಿ, ಅದೇನು ಅಲ್ಲಿ ಸಮುದ್ರಕ್ಕೆ ನೀರು ಬರ್ದಂಗಾಗುತ್ತೆ. ನಾನು ಎಲ್ಲ 100 ರೂಪಾಯಿ 500 ರೂಪಾಯಿ ಹಾಕ್ತಾರೆ, ನಾನು ದೇವ್ರು ಕೂಡ ಅಷ್ಟು ದೊಡ್ಡವನಪ್ಪ ನಾನು. ನಾನು ದೇವ್ರನ್ನ ಕೇಳೋರ್ಗೂ ಇಲ್ಲ, ದೇವ್ರ ಕೇಳಕ್ ನಾನು ಯಾರು, ಅವ್ನ್ ಬೇಕಾದ್ರೆ ಕೊಟ್ಟೆ ಕೊಡ್ತಾನೆ. ದೇವ್ರಿಗೆ ನಾವು ಕೊಡೋದೇನ್ ಗೊತ್ತಾ, ನಾವು ಮಾಡೋ ಒಳ್ಳೆ ಕೆಲಸಗಳಷ್ಟೇ. ಕೆಲ್ಸನೇ ದೇವ್ರು ಅನ್ಕೊಂಡ್ರೆ ನಾನು, ನಮ್ ಮನೆಗೆ ಯಾರಾದ್ರೂ ಅತಿಥಿ ಕರ್ಕೊಂಡ್ಬಂದು ಊಟ ಇಟ್ಟರೆ ಅದ್ ದೇವ್ರಿಗೆ ಇಷ್ಟ ಆಗುತ್ತೆ. ಹೌದು, ಅತಿಥಿ ದೇವೋ ಭವ. ಆಯ್ತು ಆಯ್ತು, ಇಡಲೇ ಇಡೋ. ಅವತ್ತ ಅವ್ರಿಗೆ ಮಾತಾಡೋದಕ್ಕೆ ಭಾರಿ ಸಂತೋಷ ಆಯ್ತು, ಯಾಕಂದ್ರೆ ಜಾಸ್ತಿ ಮಾತಾಡೋದ್ ಕಡಿಮೆ ನಾನು. ಈಗ ಏನೋ ಜ್ಞಾನ ಬಿತ್ತೋ ಕೂತ್ಕೊಂಡು ಮಾಡಿದೆ ಸುಮ್ಮನೆ, ಎತ್ತಿದ್ರೆ ಎತ್ತಿ ಇಲ್ಲ ಅಂದ್ರೆ ಇಲ್ಲ ಅಂತ. ನಿಮ್ಗೆ ದೇವ್ರ ಜ್ಞಾನ ಕೊಟ್ಟು ಎತ್ಸವ್ನೆ, ಎತ್ಸವ್ರೆ ಪಾಪ.